ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ ಹಾಗೂ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಈಶಾನ್ಯ ಶಿಕ್ಷಕರ ಕ್ಷೇತ್ರದ ಮತ ಎಣಿಕೆ ಹಿನ್ನೆಲೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಸುತ್ತಲೂ 144 ನಿಷೇಧಾಜ್ಞೆ. ಕಡಗಂಚಿಯ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ COVID-19 ಪರೀಕ್ಷಾ ಪ್ರಯೋಗಾಲಯ ಉದ್ಘಾಟಿಸಿದ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ರಾಜಶೇಖರ್ ಮಾನಿ. ಹಲವು ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಕುಖ್ಯಾತ ಕಳ್ಳನ ಬಂಧನ. ಬಂಧಿತನಿಂದ ಒಟ್ಟು 385,000 ಮೌಲ್ಯದ 27 ಗ್ರಾಂ ಚಿನ್ನ ವಶಪಡಿಸಿಕೊಂಡ ಆಳಂದ ಪೊಲೀಸ್ ಠಾಣೆ ಪೊಲೀಸರು. ಈಗ ವಾರ್ತೆಗಳ ವಿವರ. ಈಶಾನ್ಯ ಕರ್ನಾಟಕ ಶಿಕ್ಷಕರ ಮತಕ್ಷೇತ್ರದ ಚುನಾವಣೆ ಮತ ಎಣಿಕೆ ನವೆಂಬರ್ 10 ನಡೆಯಲಿರುವುದರಿಂದ ಅಂದು ಕಲಬುರಗಿ ವಿಶ್ವವಿದ್ಯಾಲಯದ ಸುತ್ತಲೂ ಹಾಗೂ ಮತ ಎಣಿಕೆ ಕೇಂದ್ರದ ಒಳಗಡೆ ಇಂಕ್ ಪೆನ್, ಸ್ಕೆಚ್ ಪೆನ್, ಹರಿತವಾದ ಆಯುಧ, ಸ್ಫೋಟಕ ವಸ್ತುಗಳು, ಮೊಬೈಲ್, ಸಿಗರೇಟ್, ಗುಟುಕಾ ಮತ್ತು ನೀರಿನ ಬಾಟಲ್ಗಳನ್ನು ತರುವುದನ್ನು ಸಿಆರ್ಪಿಸಿ ಕಾಯ್ದೆ 144 ಕಲಂ ಅನ್ವಯ ನಿಷೇಧಿಸಿ ಜಿಲ್ಲಾಧಿಕಾರಿ ವಿವಿ ಜೋಸ್ನ ಆದೇಶ ಹೊರಡಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ನವೆಂಬರ್ 10 ಮತ ಎಣಿಕೆ ಕಾರ್ಯ ನಡೆಯಲಿರುವ ಹಿನ್ನೆಲೆಯಲ್ಲಿ ಕಲಬುರಗಿ ನಗರ ವ್ಯಾಪ್ತಿಯಲ್ಲಿ ನವೆಂಬರ್ 9 ಮಧ್ಯರಾತ್ರಿಯಿಂದ ನವೆಂಬರ್ 10 ಮಧ್ಯರಾತ್ರಿಯವರೆಗೆ ಎಲ್ಲ ತರಹದ ಮದ್ಯ ಮಾರಾಟ ನಿಷೇಧಿಸಲಾಗಿದೆ ಹಾಗೂ ಮತ ಎಣಿಕೆ ದಿನದಂದು ಕಲಬುರಗಿ ವಿಶ್ವವಿದ್ಯಾಲಯದ ಸುತ್ತಲೂ ಹಾಗೂ ಮತ ಎಣಿಕೆ ಕೇಂದ್ರದ ಒಳಗಡೆ ಇಂಕ್ ಪೆನ್, ಸ್ಕೆಚ್ ಪೆನ್, ಹರಿತವಾದ ಆಯುಧ, ಸ್ಫೋಟಕ ವಸ್ತುಗಳು, ಮೊಬೈಲ್, ಸಿಗರೇಟ್, ಗುಟುಕಾ, ನೀರಿನ ಬಾಟಲ್ಗಳನ್ನು ತರುವುದು ನಿಷೇಧಿಸಿ ಸಿಆರ್ಪಿಸಿ ಕಾಯ್ದೆಯ 144 ಅನ್ವಯ ನಿಷೇಧಿಸಿ ಜಿಲ್ಲಾಧಿಕಾರಿ ವಿವಿ ಜೋಸ್ನ ಆದೇಶ ಹೊರಡಿಸಿದ್ದಾರೆ. ಕಡಗಂಚಿಯ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ರಾಜ್ಯ ಸರ್ಕಾರದ 84 ಲಕ್ಷ ರೂಪಾಯಿ ಸಹಾಯದೊಂದಿಗೆ ICMR ಮತ್ತು ನಿಮಾನ್ಸ್ ಅನುಮೋದನೆಯೊಂದಿಗೆ COVID-19 ಪರೀಕ್ಷಾ ಪ್ರಯೋಗಾಲಯವನ್ನು ಸ್ಥಾಪಿಸಲಾಗಿದೆ. ಶುಕ್ರವಾರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ರಾಜಶೇಖರ್ ಮಾಲಿ ಉದ್ಘಾಟಿಸಿದರು. ಜಿಲ್ಲೆಯಲ್ಲಿ COVID-19 ಪರೀಕ್ಷಾ ಸಾಮರ್ಥ್ಯವನ್ನು ಬಲಪಡಿಸಲು ಮತ್ತು ಹೆಚ್ಚಿನ ಜನರಿಗೆ ಸೇವೆ ಸಲ್ಲಿಸಲು ನೂತನವಾಗಿ CUK ಸ್ಥಾಪಿಸಲಾದ ಪ್ರಯೋಗಾಲಯ ತುಂಬ ಸಹಾಯಕಾರಿಯಾಗಲಿದೆ ಎಂದು ಡಾಕ್ಟರ್ ರಾಜಶೇಖರ್ ಮಾಲಿ ಅವರು ಮಾತನಾಡಿದರು. ಲ್ಯಾಬ್ನಲ್ಲಿ ICMR ಅನುಮೋದಿತ ಸಾಧನೆಗಳಾದ RT-PCR, ಟ್ರೂನಾಟ್,
ಆರ್ಎನ್ಎ ಐಸೋಲೇಷನ್ ಮಷಿನ್, ಬಯೋಸೇಫ್ಟಿ ಕ್ಯಾಬಿನೆಟ್ಗಳು ಇತ್ಯಾದಿಗಳನ್ನು ಅಳವಡಿಸಲಾಗಿದೆ. ಆರಂಭದಲ್ಲಿ ದಿನಕ್ಕೆ 200 ಮಾದರಿಗಳನ್ನು ಪರೀಕ್ಷಿಸುವ ಸಾಮರ್ಥ್ಯವಿದ್ದು ಬೆಳಿಗ್ಗೆ 10 ಸಂಜೆ 5 ಕಾರ್ಯನಿರ್ವಹಿಸಲಿದೆ. ವಿಶ್ವವಿದ್ಯಾಲಯದ 3 ಸಂಶೋಧನಾ ಸಹಾಯಕರು ಮತ್ತು 3 ಸಹಾಯಕ ಪ್ರಾಧ್ಯಾಪಕರು ಲ್ಯಾಬ್ಗಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಪ್ರಸ್ತುತ ವಿಶ್ವವಿದ್ಯಾನಿಲಯವು ತನ್ನ ಆವರಣದಲ್ಲಿ ಯಾವುದೇ COVID-19 ಮಾದರಿಗಳನ್ನು ಸಂಗ್ರಹಿಸುವುದಿಲ್ಲ. ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಿಂದ ಕಳುಹಿಸಲಾದ ಮಾದರಿಗಳನ್ನು ಮಾತ್ರ ಇಲ್ಲಿ ಪರೀಕ್ಷಿಸಿ ಫಲಿತಾಂಶವನ್ನು ಮರಳಿ ಆಸ್ಪತ್ರೆಗೆ ನೀಡಲಾಗುತ್ತದೆ. ಈ ಸಂದರ್ಭದಲ್ಲಿ ಸಮಕುಲಪತಿ ಮತ್ತು ಸ್ಕೂಲ್ ಆಫ್ ಲೈಫ್ ಸೈನ್ಸ್ ವಿಭಾಗದ ಜಿಆರ್ ನಾಯಕ್, ಕೋವಿಡ್ ಟೆಸ್ಟಿಂಗ್ ಲ್ಯಾಬ್ನ ನೋಡಲ್ ಅಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್, ಡಾಕ್ಟರ್ ರಾಸ್ಮಿತ್ ಸಮಲ್ ಮತ್ತು ಡಾಕ್ಟರ್ ರವಿಶಂಕರ್ ಮತ್ತು ಇತರೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಹಲವು ಕಳ್ಳತನದ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಕುಖ್ಯಾತ ಕಳ್ಳನನ್ನು ಬಂಧಿಸಿ ಒಟ್ಟು 385,000 ಮೌಲ್ಯದ 77 ಚಿನ್ನವನ್ನು ವಶಪಡಿಸಿಕೊಂಡು ಆತನನ್ನು ಬಂಧಿಸುವಲ್ಲಿ ಆಳಂದ್ ಪೊಲೀಸ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ರಾತ್ರಿ ಸುಮಾರಿಗೆ ಮನೆಗಳಿಗೆ ಕನ್ನ ಹಾಕುತ್ತಿದ್ದ ಜ್ಯೋತಿಬಾ ಪುಲೆ ನಗರದ ಕುಖ್ಯಾತ ಕಳ್ಳ ಸುನಿಲ್ ಕ್ಷೀರಸಾಗರ್ ಎಂಬಾತನನ್ನು ಆಳಂದ ಸಿಪಿಐ ಮಂಜುನಾಥ್ ಹಾಗೂ ಪಿಎಸ್ಐ ಮಹಾಂತೇಶ್ ಕಳ್ಳರನ್ನು ಬಂಧಿಸಿದ್ದಾರೆ. ವಿವಿಧ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಸುನಿಲ್ನನ್ನು ಪತ್ತೆ ಮಾಡಿರುವ ಪೊಲೀಸ್ ಅಧಿಕಾರಿಗಳು ಬಂಧಿತನಿಂದ 77 ಚಿನ್ನದ ಒಟ್ಟು 385,000 ರೂಪಾಯಿ ವಶಕ್ಕೆ ಪಡೆದುಕೊಂಡು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈಗ ಪುಟ್ಟದೊಂದು ವಿರಾಮ. ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಕರ್ನಾಟಕ ಹಿರಿಯ ಕಮ್ಯುನಿಸ್ಟ್ ನಾಯಕ ಕಾಮ್ರೇಡ್ ಮಾರುತಿ ಮಾನ್ಪಡೆಗೆ ಗಣ್ಯರಿಂದ ಭಾವಪೂರ್ಣ ಶ್ರದ್ಧಾಂಜಲಿ. ಮಾರುತಿ ಮಾನ್ಪಡೆ ಅವರ ಪತ್ನಿಗೆ 1,00,000 ಪರಿಹಾರ ಧನ ಚೆಕ್ ವಿತರಣೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲ್ಬುರ್ಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲ್ಬುರ್ಗಿ. ವಿರಾಮದ ನಂತರ ಇನ್ಗುಲ್ಬರ್ಗಾ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕರ್ನಾಟಕದ ಹಿರಿಯ ಕಮ್ಯುನಿಸ್ಟ್ ನಾಯಕ ಕಾಮ್ರೇಡ್ ಮಾರುತಿ ಮಾನ್ಪಡೆ ನಿಧನ ಹಿನ್ನೆಲೆ ನಗರದ ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಭಾವಪೂರ್ವ ಶ್ರದ್ಧಾಂಜಲಿ ಸಭೆಯಲ್ಲಿ ಗಣ್ಯರು ಮಾರುತಿ ಮಾನ್ಪಡೆಯವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾರುತಿ ಮಾನ್ಪಡೆ ಅವರ ಪತ್ನಿಗೆ 1,00,000 ಪರಿಹಾರ ಧನ ಚೆಕ್ ನೀಡಲಾಯಿತು. ಕರ್ನಾಟಕ ಪ್ರಾಂತ ರೈತ ಸಂಘದಲ್ಲಿ ದೀರ್ಘಕಾಲ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದ ರೈತ, ಕಾರ್ಮಿಕ, ದಲಿತ ಚಳುವಳಿಗಳ ನೇತಾರ, ಕಮ್ಯುನಿಸ್ಟ್ ಮುಖಂಡ, ಕರ್ನಾಟಕದ ರೈತ ಚಳುವಳಿಯ ಮುಖ್ಯ ನಾಯಕರಲ್ಲೊಬ್ಬರಾಗಿದ್ದ ಮಾರುತಿ ಮಾನ್ಪಡೆಯವರ ನಿಧನದ ಹಿನ್ನೆಲೆ ನಗರದ ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಶ್ರದ್ಧಾಂಜಲಿ ಸಭೆಯಲ್ಲಿ ಪೂಜ್ಯರು ಹಾಗೂ ಗಣ್ಯರು ಮಾನ್ಪಡೆಯವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿದರು.
ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಾರಂಗಧರ ದೇಶಿಕೇಂದ್ರ ಪೂಜ್ಯ ಮಹಾಂತ ಶಿವಾಚಾರ್ಯರು, ಮಾರುತಿ ಮಾನ್ಪಡೆಯವರು ದಲಿತ ಹಕ್ಕುಗಳ ಪರವಾಗಿ ಅಂಗನವಾಡಿ ಸಿಬ್ಬಂದಿ ಮೊದಲಾದ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಿದ್ದರು. ಹೈದರಾಬಾದ್ ಕರ್ನಾಟಕದ ಭಾಗದಲ್ಲಿ ತೊಗರಿ ಬೆಳೆ ಹಲವು ರೈತರ ಪ್ರಶ್ನೆಗಳ ಹೋರಾಟ ಕೈಗೆತ್ತಿಕೊಂಡು ರೈತರಿಗೆ ಪರಿಹಾರ ಕೊಡಿಸುವುದರಲ್ಲಿ ಯಶಸ್ವಿಯಾಗಿದ್ದರು. ಅವರು ನಮ್ಮೊಂದಿಗಿಲ್ಲ ಎಂಬುದೇ ಬಹಳ ನೋವಿನ ಸಂಗತಿ. ಮಾನ್ಪಡೆಯವರು ಇಲ್ಲದಿದ್ದರೂ ಅವರ ಆದರ್ಶ, ಕೆಲಸಗಳು, ಮಾರ್ಗದರ್ಶನಗಳು ನಮಗೆ ದಾರಿದೀಪ. ಈ ಮೂಲಕ ನಾವೆಲ್ಲರೂ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಂತೆ ನಡೆದುಕೊಂಡು ಹೋದರೆ ಆಗ ಅವರಿಗೆ ನಿಜವಾದ ಶ್ರದ್ಧಾಂಜಲಿ ಸಲ್ಲಿದಂತೆ ಎಂದರು. ಮಾನ್ಪಡೆಯವರು ದೀನರ ಪರ, ಕಾರ್ಮಿಕರ ಪರ, ರೈತರ ಪರ, ದಲಿತರ ಪರ, ಗರಿಬರ ಪರ, ನಿರ್ಗತಿಕರ ಪರ, ಪೌರ ಕಾರ್ಮಿಕರ ಪರ, ಕೂಲಿ ಕಾರ್ಮಿಕರ ಪರ, ಬಿದ್ದವರನ್ನ, ಬೀಳುತ್ತಿರುವವರನ್ನ ಎತ್ತುವುದೇ ಧರ್ಮ ಮಾರುತಿ ಮಾನ್ಪಡೆಯವರಾಗಿತ್ತು. ಇಷ್ಟು ಆಕಸ್ಮಿಕವಾಗಿ ಹುಟ್ಟು ಇಚ್ಛಿತ ಸಾವು ಇಚ್ಛಿತ ಆದರೆ ಇಷ್ಟು ಜಲ್ದಿ ಮಾನ್ಪಡೆಯವರು ನಾವು ಬಿಟ್ಟು ಹೋಗ್ತಾರ ಅಂತ ಅನ್ಕೊಂಡಿದ್ದಿಲ್ಲ. ಅದು ದೇವರ ಇಚ್ಛೆ, ಯಾರೇನು ಮಾಡೋಕ್ಕಾಗಲ್ಲ. ಆದರೆ ಮಾನ್ಪಡೆ ಸಾಹೇಬ್ ನಿಜವಾಗಿ ಈ ಭಾಗದಲ್ಲಿ ಕಳಕಳಿ ಮಾಡತಕ್ಕಂತ ಕೆಲವೇ ಕೆಲವು ಹೋರಾಟಗಳಲ್ಲಿ ಗ್ಯಾರಂಟಿ ಅಂದ್ರೆ ಮಾನ್ಪಡೆಯವರು ಯಾವಾಗಲೂ ಬರ್ತು ಅಂದ್ರೆ ನಡಕೊಳ್ಳು ಅಪ್ಪೋರೆ ಈ ಹೋರಾಟ ಕೊಡಬೇಕು, ಅಪ್ಪೋರೆ ಈ ಹೋರಾಟ ಕೊಡಬೇಕು. ಸ್ವಾಮಿಗಳಂತೆ ಜಪ, ಸ್ವಾಮಿಗಳಂತೆ ತಪ, ಸ್ವಾಮಿಗಳಂತೆ ಅನುಷ್ಠಾನ, ಸ್ವಾಮಿಗಳಂತೆ ದೊಡ್ಡ ಕೃಷಿ ಅಲ್ಲ, ಸಮಾಜದ ಸೇವೆ ಮಾಡುವುದೇ ಸ್ವಾಮಿಗಳ ಕರ್ತವ್ಯ ಅಂತ ಹೇಳಿಕೊಡ್ತವೆ. ಮಾರುತಿ ಮಾಡ್ತೇವೆ ಒಂದು ದಿವಸ ಈ ತೊಂದರೆ ಬೆಳೆದಾದ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಆಫೀಸ್ನಲ್ಲಿ ನಾವು ಬಿಡಲಿಲ್ಲ. ಮಾರುತಿ ಮಾರ್ಪಡೆಯವರು ಸ್ವಾಮೀಜಿ ಕೇಳಿದರು, ರೋಡ್ ಮೇಲೆ ಕೊಡೋದ್ರೆ ರೋಡ್ ಮೇಲೆ ಕೊಟ್ಟಿರೋ ಇವತ್ತಿಗೂ ಅವರು ಪುಸ್ತಕ ಮಾರುತಿ ಮಾನ್ಪಡೆಯವರು ನಾವು ಕೊಟ್ಟಿರ್ತಕ್ಕಂತಹ ಒಂದು ಭಾವಚಿತ್ರ. ಮಾರುತಿ ಮಾನ್ಪಡೆಯವರು ನಾವು ಮೇನ್ ರೋಡ್ ಮೇಲೆ ಕೊಟ್ಟಿದ್ದೆವು, ರೋಡ್ ಬಾರ್ ಆಯ್ತು. ಅವಾಗ ಮಾರುತಿ ಮಾನ್ಪಡೆಯವರು ಹೇಳಿದ್ರು, ನಿಮ್ಗೆ ಜಗತ್ತುಗಳು ಅಂತಾರಲ್ಲ, ಜಗತ್ತುಗಳು ಅಂದ್ರೆ ಎಲ್ಲಕ್ಕಂತ ತಿಳ್ಕೊಂಡು ಹೇಳಿದ್ರು. ಇಲ್ಲ ಸರ್, ನೀವೇ ಹೇಳಬೇಕು. ಜಗತ್ತು ಸಭೆಯಲ್ಲಿ ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಷಣ್ಬಸಪ್ಪ ಮುಂಶೆಟ್ಟಿ, ಮಾಜಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್, ಅಲ್ಲಂಪ್ರಭು ಪಾಟೀಲ್, ಬಿಆರ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸುಮಾರು 39 ವರ್ಷಗಳ ಕಾಲ ಸುದೀರ್ಘವಾಗಿ ಗ್ರಾಹಕರಿಗೆ ಸೇವೆ ನೀಡುತ್ತಿರುವ ಶ್ರೀ ಬಸವೇಶ್ವರ ಸಹಕಾರ ಬ್ಯಾಂಕ್ ಇ ಸ್ಟ್ಯಾಂಪ್ ಯಂತ್ರ ಹೊರತಂದಿದ್ದು, ಇದರ ಉದ್ಘಾಟನೆಯನ್ನು ಮಾಜಿ ಸಂಸದ ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂ ಅವರು ನೆರವೇರಿಸಿದರು. ಶ್ರೀ ಬಸವೇಶ್ವರ ಸಹಕಾರ ಬ್ಯಾಂಕ್ ಹಲವು ವರ್ಷಗಳ ಕಾಲ ಗ್ರಾಹಕರಿಗೆ ಉತ್ತಮ ಸೇವೆ ನೀಡುತ್ತಾ ಬಂದಿದ್ದು, ಈ ಸ್ಟ್ಯಾಂಪ್ ಯಂತ್ರವನ್ನು ಆರಂಭಿಸಲು ಮುಂದಾಗಿದ್ದು, ಈ ಸ್ಟ್ಯಾಂಪ್ ಯಂತ್ರದ ಉದ್ಘಾಟನೆಯನ್ನು ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಮತ್ತು ಸಾಂಸ್ಕೃತಿಕ ಸಂಘ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಸೇಡಂ ಉದ್ಘಾಟಿಸಿ ಬಳಿಕ ಮಾತನಾಡಿದ ದೇಶದ ಆರ್ಥಿಕ ಬೆಳವಣಿಗೆ ಅಭಿವೃದ್ಧಿ ಹೊಂದಬೇಕಾದರೆ ಉತ್ಪಾದನೆಯಲ್ಲಿ ವ್ಯಯವಾಗಬೇಕು, ಆಗ ದೇಶ ಮುಂದೆ ಬರಲು ಸಾಧ್ಯ ಎಂದರು. ಸುಮಾರು 38-39 ವರ್ಷಗಳ ಹಿಂದೆ ಬ್ಯಾಂಕ್ ತೆರೆದಾಗ ಅವತ್ತೆಷ್ಟು ಬ್ಯಾಂಕ್ ಇದ್ದು ಕಲಬುರಗಿಯಲ್ಲಿ ನಿಮ್ಗೆ ಗೊತ್ತಿದೆ. ಖಾಸಗಿ ಇದು ಮತ್ತು ಬಸವೇಶ್ವರನ ಹೆಸರಿನ ಮೇಲೆ ಈ ಬ್ಯಾಂಕ್ ಇದೆ. ಇತ್ತೀಚೆಗೆ ನಮ್ಮ ಕಲ್ಯಾಣ ಕರ್ನಾಟಕದ ಮಾನವ ಸಂಪನ್ಮೂಲ ಕೃಷಿ ಸಂಸ್ಕೃತಿ ಸಂಘವನ್ನು ಉದ್ಘಾಟನೆ ಮಾಡಲಿಕ್ಕೆ
ಪರಂಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಬಂದಾಗ ಒಂದು ಮಾತು ಹೇಳಿದ್ದಾರೆ. ಇದು ವ್ಯವಹಾರ ಇದೆ, ನಾವು ಮಾಲ್ ತರ್ತೀವಿ, ಕೊಡ್ತೀವಿ, ಉತ್ಪಾದನೆ ಮಾಡ್ತೀವಿ, ಹಾಗೆ ಇದನ್ನು ಒಂದು ದುಡ್ಡಿನ ವ್ಯವಹಾರ ಇದೆ. ಅವರು ಹೇಳಿದ್ದೇನಪ್ಪ ಅಂದರೆ, ಕಲ್ಯಾಣ ನಾಡು ಇದು ಹೇಗಾಗಬೇಕು ಅಂದರೆ, ಬಸವಣ್ಣನವರ ವಚನವನ್ನು ಉಲ್ಲೇಖ ಮಾಡಿ, ಇಲ್ಲಿ ಕೊಡುವವರು ಉಂಟು, ಬೇಡುವವರು ಇಲ್ಲ. ನೀಡುವರು ಹಾಂ ಹೇಳ್ತಿಲ್ಲ ಅಂದರೆ, ನನಗೆ ಬೇಕು ಅಂತ ಕೇಳೋರಿಲ್ಲ, ಕೊಡ್ಲಿಕ್ಕೆ ತಯಾರಿದ್ದಾರೆ. ಇದು ಯಾವಾಗತ್ತದಪ್ಪ ಅಂದರೆ, ಎಲ್ಲ ಜನ ದುಡಿದು ಬದುಕುವ ಜನ ಆಗಬೇಕು. ಈಗ ನಾನು ಸರ್ಕಾರವ್ರು ಹೇಳುವಾಗ ಯಾವ ಇದಕ್ಕೆ ನಾವು ಸಾಲ ಕೊಡ್ತೀವಿ ಅಂತ ಅವರು ಉಲ್ಲೇಖ ಮಾಡಿದ್ರು. ನನ್ನ ವಿನಂತಿ ಇದೆ, ಮುಂದಿನ ದಿನಗಳಲ್ಲಿ ಯಾರು ಉತ್ಪಾದನೆಯಲ್ಲಿ ಹೆಚ್ಚಿನ ಕೆಲಸ ಮಾಡ್ತಾರೆ ಮತ್ತು ಹೆಚ್ಚಿನ ಜನರಿಗೆ ಕೆಲಸ ಸಿಗ್ತದೆ. ಯಾಕಂದರೆ ಒಂದು ದೇಶದ ಆರ್ಥಿಕ ಬೆಳವಣಿಗೆ ದೀರ್ಘಕಾಲದವರೆಗೆ ಚೆನ್ನಾಗಿ ಇರಬೇಕಾದರೆ ಉತ್ಪಾದನೆಯಲ್ಲಿ ವ್ಯಯ ಆಗಬೇಕು ಸಂಪತ್ತು. ದುಡ್ಡಿನಿಂದಲೇ ದುಡ್ಡಿನ ವ್ಯವಹಾರವೂ ಇದೆ ದೊಡ್ಡ ಪ್ರಮಾಣದಲ್ಲಿ. ಆದರೆ ಉತ್ಪಾದನೆಯಲ್ಲಿ ಖರ್ಚು ಮಾಡಿದಾಗ ದೀರ್ಘಕಾಲದವರೆಗೆ ಆ ದೇಶ ಮುಂದೆ ಬರ್ತದೆ. ಇದಕ್ಕೆ ಹಿಂದಕ್ಕೆ ಈ ದೇಶ ಯಾವಾಗ ಹೆಚ್ಚು ಸಮೃದ್ಧಿ ಇತ್ತಪ್ಪ ಅಂತಂದರೆ, ಹಳ್ಳಿಯಿಂದ ಹಿಡ್ಕೊಂಡು ದಿಲ್ಲಿಯವರೆಗೆ ಬಾಟಾ ಸಿಸ್ಟಮ್ ಅಂತ ನಿಮ್ಗೆ ಗೊತ್ತಿರಬೇಕು. ಹಳ್ಳಿ ಊರಾಗ ಯಾರು ಕಡೆ ದುಡ್ಡು ಇರ್ತಿದ್ದಿಲ್ಲ, ಜೋಳ ಹಾಕಿದೆವು, ಬ್ಯಾಳಿ ಹಾಕಿದೆವು, ಅಕ್ಕಿ ಹಾಕಿದೆವು, ಸಕ್ಕರೆ ತಂದೆವು, ಚಾಪುಡಿ ತಂದೆವು. ಸೊ ಹೀಗೆ ವಸ್ತುವಿನ ಕೊಡ ತಗೊಳ್ಳೋದು ಯಾವ ದೇಶದಲ್ಲಿ ಹೆಚ್ಚಿಗೆ ಇರ್ತದೆ ಆ ದೇಶ ಜಗತ್ತಿನಲ್ಲಿ ಸಂಪನ್ನ ಅಂತ ತಿಳ್ಕೊತಾರೆ. ಮತ್ತು ಎಲ್ಲಿ ನೋಟುಗಳು ಬಹಳ ಆಗ್ತವೆ ಆ ದೇಶದ ಬೆಳವಣಿಗೆ ದೃಷ್ಟಿಯಿಂದ ಒಳ್ಳೆಯದಲ್ಲ. ಇವತ್ತಿನ ದಿನಗಳಲ್ಲಿ ಗ್ರೀಸ್ ಅಂತ ದೇಶ ಇದೆ, ಅಲ್ಲಿ ಒಂದು ಊಟ ಮಾಡಬೇಕಾದ್ರೆ ನೀವು 25,000 ರೂಪಾಯಿ ಕೊಡಬೇಕಾಗ್ತದೆ, ಅಂದರೆ ನೋಟಿಗೇನು ಬೆಲೆ ಇಲ್ಲ. ಹೀಗೆ ಇದನ್ನು ಗಮನದಲ್ಲಿಟ್ಟುಕೊಂಡು ಪ್ರತಿ ವರ್ಷ ಈ ಬ್ಯಾಂಕಿನ ವ್ಯವಹಾರ ಮಾಡುವಾಗ ಈ ಬ್ಯಾಂಕಿನ ಆಧಾರದ ಮೇಲೆ ನಾ ಇಲ್ಲಿಂದ ದುಡ್ಡು ತಗೊಂಡು ಒಂದು ನಾವೊಂದು 200 ಮಂದಿ 300 ಮಂದಿ 500 ಮಂದಿ ತಾವೇ ಸ್ವತಃ ಉದ್ಯೋಗ ಮಾಡಿಕೊಂಡು ಬದುಕಲತ್ತಾರೆ, ಅಂಥದ್ದು ಒಂದು ಲೆಕ್ಕಪತ್ರ ಮಾಡಿದ್ರೆ ಅದು ಬಹುಶಃ ಬಸವಣ್ಣನವರ ಆತ್ಮಕ್ಕೆ ದೊಡ್ಡ ಶಕ್ತಿಯನ್ನು ಕೊಡುತ್ತದೆ ಅಂತ ನನ್ನ ಅನಿಸಿಕೆ ಇದೆ. ಶ್ರೀ ಬಸವೇಶ್ವರ ಸಹಕಾರ ಬ್ಯಾಂಕ್ ಅಧ್ಯಕ್ಷ ಚಂದ್ರಶೇಖರ್ ತಳ್ಳಳ್ಳಿ ಮಾತನಾಡಿ, ಶ್ರೀ ಬಸವೇಶ್ವರ ಸಹಕಾರ ಬ್ಯಾಂಕ್ ಗ್ರಾಹಕರಿಗೆ ಹಲವು ಸಾಲ ಸೌಲಭ್ಯಗಳು ನೀಡುತ್ತಾ ಬಂದಿದೆ. ಇದೀಗ ಈ ಸ್ಟ್ಯಾಂಪ್ ಪ್ರಸ್ತುತಪಡಿಸಿ ಇದಕ್ಕೆ ಗ್ರಾಹಕರು ಸಹಕಾರ ನೀಡುವಂತೆ ಮಾತನಾಡಿದರು. ಕಲ್ಯಾಣ ಕರ್ನಾಟಕ ಮಾನವ ಅಭಿವೃದ್ಧಿ ಮತ್ತು ಕೃಷಿ ಸಂಘದ ಅಧ್ಯಕ್ಷರಾದಂಥ ಬಸವೇಶ್ವರ ಪಾಟೀಲ್ ಅವರಿಂದ ಉದ್ಘಾಟನೆಗೊಂಡು ಈಗಾಗಲೇ ನಮ್ಮ ಬ್ಯಾಂಕು ಸುಮಾರು 5,132 ಜನ ಷೇರುದಾರರನ್ನು ಹೊಂದಿದ್ದು ಸುಮಾರು 8 ಕೋಟಿವರೆಗೆ ಲೋನ್ ಮಾಡಿದ್ದೀವಿ, 16 ಕೋಟಿ ಡಿಪಾಸಿಟ್ ಇದೆ ಮತ್ತು ಎಲ್ಲ ರೀತಿಯ ಲೋನ್ಗಳನ್ನು ಕೊಡ್ತಾ ಇದ್ದೇವೆ. ಅಂದರೆ ವಿಶೇಷವಾಗಿ ಸ್ಯಾಲ್ರಿ ಲೋನು, ವೇರ್ಹೌಸ್ ಲೋನು, ಹೌಸಿಂಗ್ ಲೋನು, ಗೋಲ್ಡ್ ಲೋನು, ಓಡಿ ಲೋನು ಮತ್ತು ಚಿಕ್ಕ ವ್ಯಾಪಾರಸ್ಥರಿಗಾಗಿ 75,000 ಒಳಗೆ ಅದು ಕೂಡ ವಿಥೌಟ್ ಎನಿ ಸೆಕ್ಯೂರಿಟಿ ಇರಲಾರ್ದೆ ಈ ಸಾಲವನ್ನು ಕೊಡ್ತಾ ಇದ್ದೇವೆ. ನಮ್ಮ ಬ್ಯಾಂಕಿನ 1981 ದಿವಂಗತ ರಾವೂರ್ ಅಣ್ಣನವರು ಇದರಿಂದ ಉದ್ಘಾಟನೆಗೊಂಡು ಮಾಜಿ ಅಧ್ಯಕ್ಷರಾದಂಥ ರಾವೂರ್ ಅವರಾಗಿರ್ಬೋದು, ಶ್ರೀ ಶರಣಪ್ಪ ದೇವರಮನೆಯವರಾಗಿರ್ಬೋದು, ಡಿ ವಿ ಪಾಟೀಲರು ಕೂಡ ಮಾಜಿ ಅಧ್ಯಕ್ಷರು, ಹಾಗೆ ಉಪೇಂದ್ರ ಪಾಟೀಲ್ ಕೂಡ ಹೋದ ಅವಧಿಯ ಮಾಜಿ ಅಧ್ಯಕ್ಷರಾಗಿ, ನಾನು ಕೂಡ ಮೊದಲು ಒಂದು ಅವಧಿಗಾಗಿ ಅಧ್ಯಕ್ಷನಾಗಿ ಮೊದಲು ಕೂಡ ಸೇವೆ ಸಲ್ಲಿಸಿದ್ದೇನೆ. ಈ ಪ್ರಸ್ತುತ 25 ವರ್ಷದ ಅವಧಿಗಾಗಿ ನಾನು ಅಧ್ಯಕ್ಷರಾಗಿ ಮತ್ತು ಮಾನ್ಯ ಸಹೋದರರಾದ ಶ್ರೀ ಎಂ ಡಿ ಪಾಟೀಲ್ ಅವರು ಉಪಾಧ್ಯಕ್ಷರಾಗಿ ಮತ್ತು ಬಂಡಕ ಶಿವಲಿಂಗ ಬಂಡಕರ ಅವರು ನಿರ್ದೇಶಕರಾಗಿ ಒಟ್ಟು 16 ಜನ ನಿರ್ದೇಶಕರು ಮತ್ತು ಇಬ್ಬರು ಮಹಿಳಾ ನಿರ್ದೇಶಕರಾಗಿ ಸಾಕಷ್ಟು ಸೇವೆಯನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಶಿವಲಿಂಗಪ್ಪ ಬಂಡೇಕ್, ಆರ್ ಜಿ ಶೇಟ್ಗಾರ್, ಎಂ ಡಿ ಪಾಟೀಲ್, ಧರ್ಮಪ್ರಕಾಶ್ ಪಾಟೀಲ್, ಸಿದ್ದಪ್ಪ ದೇವರ್ಮನಿ, ಸಿದ್ದರಾಮಪ್ಪ ಪಾಟೀಲ್ ಸೇರಿದಂತೆ ಬ್ಯಾಂಕಿನ ಅನೇಕ ಸದಸ್ಯರು ಭಾಗಿಯಾಗಿದ್ದರು. ತುಂಗಭದ್ರಾ ದಕ್ಷಿಣ ಭಾರತದ ಒಂದು ಪವಿತ್ರ ನದಿಯಾಗಿದ್ದು ಇದೇ 20 ನವೆಂಬರ್ ರಿಂದ ಡಿಸೆಂಬರ್ 1 ರವರೆಗೂ ತುಂಗಭದ್ರಾ ನದಿ ಪುಷ್ಕರ ಮೇಳ ನಡೆಯಲಿದೆ ಎಂದು ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮೀಜಿ ತಿಳಿಸಿದ್ದಾರೆ. ಮಕರ ರಾಶಿಯಲ್ಲಿ ಗುರುಗ್ರಹ ಪ್ರವೇಶಿಸಿದಾಗ ತುಂಗಭದ್ರಾ ನದಿ ಪುಷ್ಕರ ಪುಣ್ಯಕಾಲ ಶುರುವಾಗುತ್ತದೆ. ಇದೇ 20 ನವೆಂಬರ್ ರಿಂದ ಡಿಸೆಂಬರ್ 1 ರವರೆಗೂ
ತುಂಗಭದ್ರಾ ನದಿ ಪುಷ್ಕರ ಮೇಳ ನಡೆಯಲಿದ್ದು ಪ್ರತಿದಿನ ಬೆಳಿಗ್ಗೆ 6:00 ಸಂಜೆ 6:00 25,000 ಭಕ್ತರು ಭೇಟಿ ನೀಡುವ ನಿರೀಕ್ಷೆ ಇದೆ. ಎಲ್ಲರಿಗೂ ಅನ್ನಪ್ರಸಾದ, ಶುದ್ಧ ಕುಡಿಯುವ ನೀರು ಒದಗಿಸಲಾಗುವುದು ಹಾಗೂ ಭಕ್ತರು ತಂಗುವುದಕ್ಕೆ ಮಠದ ವಸತಿ ಗೃಹಗಳನ್ನು ಸಹ ಸಿದ್ಧಗೊಳಿಸಲಾಗಿದೆ. ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮೀಜಿ ತಿಳಿಸಿದ್ದಾರೆ, ಈ ಕೊರೋನಾ ಮಹಾಮಾರಿ ಇರುವುದರಿಂದ ಭಕ್ತರು ಭೀತಿಗೊಳಗಾಗುವ ಅಗತ್ಯವಿಲ್ಲ, ಆದರೆ ವೈಯಕ್ತಿಕ ಎಚ್ಚರಿಕೆ ಅಗತ್ಯ. ಮಾಸ್ಕ್ ಧರಿಸುವುದು, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವುದು ಹಾಗೂ ಸ್ಯಾನಿಟೈಸರ್ ಕಡ್ಡಾಯವಾಗಿ ಬಳಸುವುದು. ನದಿಪಾತ್ರದ ಜನದಟ್ಟಣೆಯಲ್ಲಿ ನಿಯಂತ್ರಿಸುವ ಕೆಲಸವನ್ನು ಆಂಧ್ರಪ್ರದೇಶದ ಪೊಲೀಸರು ಮಾಡಲಿದ್ದಾರೆ. ಮಠದ ಪ್ರಾಂಗಣದಲ್ಲಿ ಭಕ್ತರ ದಟ್ಟಣೆ, ಸ್ಯಾನಿಟೈಸೇಷನ್ ವ್ಯವಸ್ಥೆಯನ್ನು ಮಠದಿಂದ ಮಾಡಲಾಗುತ್ತಿದೆ ಎಂದು ಹೇಳಿದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 31°C, ಕನಿಷ್ಠ 16°C ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಈಶಾನ್ಯ ಶಿಕ್ಷಕರ ಕ್ಷೇತ್ರದ ಮತ ಎಣಿಕೆ ಹಿನ್ನೆಲೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಸುತ್ತಲೂ 144 ನಿಷೇಧಾಜ್ಞೆ. ಕಡಗಂಚಿಯ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ COVID-19 ಪರೀಕ್ಷಾ ಪ್ರಯೋಗಾಲಯ ಉದ್ಘಾಟಿಸಿದ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ರಾಜಶೇಖರ್ ಮಾನಿ. ಹಲವು ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಕುಖ್ಯಾತ ಕಳ್ಳನ ಬಂಧನ. ಬಂಧಿತನಿಂದ ಒಟ್ಟು 385,000 ಮೌಲ್ಯದ 77 ಗ್ರಾಂ ಚಿನ್ನ ಪಡೆದುಕೊಂಡ ಆಳಂದ ಪೊಲೀಸ್ ಠಾಣೆ ಪೊಲೀಸರು. ಇಲ್ಲಿಗೆ ಇನ್ಗುಲ್ಬರ್ಗ ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.